ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಮಾಳನೂರ ಗ್ರಾಮದಲ್ಲಿ ರೈತ ಬೆಳೆದ ಭತ್ತವನ್ನು 2 ತಿಂಗಳುಗಳಿಂದ ಯಾವ ವ್ಯಾಪಾರಸ್ಥರು ಖರೀದಿಸಲು ಇನ್ನು ಮುಂದೆ ಬಂದಿಲ್ಲ. ರೈತನ ಗೋಳು ಕೇಳುವವರು ಯಾರೂ ಇಲ್ಲದಂತಾಗಿದೆ. ಗೊಬ್ಬರದ ಅಂಗಡಿಯ ಮಾಲೀಕರು ರೈತನ ಹಣಕ್ಕಾಗಿ ರೈತನ ಪ್ರಾಣ ತಿನ್ನುತ್ತಿದ್ದಾರೆ. ಆದ್ದರಿಂದ ದಯವಿಟ್ಟು ಸರ್ಕಾರದಿಂದ ನ್ಯಾಯ ಒದಗಿಸಿಕೊಡಬೇಕೆಂದು ರೈತರಾದ ಮೈನುದ್ದೀನ್ ಮುಲ್ಲಾ ಹಾಗೂ ರಫೀಕ್ ಜುಮ್ಮದ್ದಾರ್ ಮನವಿ ಮಾಡಿದ್ದಾರೆ. ವರದಿ ಸಿದ್ದನ್ ಗೌಡ ಎನ್ ಬಿರಾದರ್. ಏನಾಗ್ಲಿ ಏನನ್ನ ಜರ ಏನ್ ಈಗ ಸಮಸ್ಯೆ ರೇಟ್ ಕಮ್ಮಿ ಆಗ್ಯಾವ? ಕಮ್ಮಿ ಆಗ್ಯದ್ರಿ. 1000 ರೂಪಾಯಿ ಕೇಳ್ತಾರ್ರಿ. ಮತ್ತೆ ಲಾಸ್ಟಿಗೆ 800 ಕೇಳಾಕತ್ತಾರೆ. ವಾದ ಬಾರಿ ಎಷ್ಟಿತ್ತು ರೇಟ್? ಅದು ವಾದ ಬೇರೆ 1200-1300 ಇತ್ತರಿ. 1400 ತನಕ ಇತ್ತರಿ. ಅದು ಯಾವ ಸುಳ್ಳು ಹೇಳಮ್ರಿ? ಹಿಂಗಾಗಿ ಏನು ವ್ಯಾಪಾರದಾರನು ಬರಲ್ರಿ. 2 ತಿಂಗಳಾಯ್ತರಿ. ಹಿಂಗಾಗಿ ಇಲ್ಲಿ ಲಾಕ್ಡೌನ್ ಹಾಕ್ಬಿಟ್ಟಾರೆ. ಗೊಬ್ಬರ ಎಣ್ಣೆ ಅದಾರು ಒತ್ತಡ ಮಾಡಾಕತ್ತಾರ. ಅದಕ್ಕೇನು ಬಡ್ಡಿ ಕಟ್ಟಬೇಕೇನು? ಮತ್ತೆ ಬಡ್ಡಿ ಕಟ್ಟಬೇಕ್ರಿ. ಮತ್ತೆ ಅವ್ರು ಎಣ್ಣೆ ಗೊಬ್ಬರದವ್ರು ಬಿಡೋಂಗಿಲ್ಲರಿ. ನೋಡಿ, ಸರ್ಕಾರ ಇವರಿಗೆ ಸ್ಪಂದಿಸ್ಬೇಕು. ರೈತರಿಗೆ, ರೈತರು ತುಂಬ ಸಂಕಷ್ಟದಲ್ಲಿದ್ದಾರೆ. ಇಷ್ಟೇಳಿ 2 ಮಾತು ಮುಗಿಸ್ತಾ ಇದ್ದೀವಿ.